ಯೋಗರಾಜ್ ಭಟ್ ಅವರು ಏನೇ ಅಂದ್ರೂ ಗಾಳಿಪಟ ಹಾಗೂ ಮುಂಗಾರು ಮಳೆಯಲ್ಲಿ ಮಾಡಿದಂಥ ಮ್ಯಾಜಿಕ್ ಇತ್ತೀಚಿನ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ. ಮೊದಲಿಗೆ ಹೊಸಬ್ರನ್ನ ಹಾಕೊಂಡು ಫಿಲಮ್ ಮಾಡ್ತಿದ್ದಂಥ ಯೋಗರಾಜ್ ಭಟ್ರು ನಂತರ ಸ್ಟಾರ್ ನಟರನ್ನ ಹಾಕೊಂಡು ಫಿಲಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಯೋಗರಾಜ್ ಭಟ್ ಅವರೀಗ ಮತ್ತೊಮ್ಮೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮುಗುಳ್ ನಗೆ ನಂತರ ಈಗ ಹೊಸ ಸಿನಿಮಾವೊಂದನ್ನು ಶುರು ಮಾಡ್ತಾ ಇದ್ದಾರೆ. ಚಿತ್ರಕ್ಕೆ ಅಕ್ಷರಗೌಡ ಹೀರೋಯಿನ್ ಆಗಿ ಆಯ್ಕೆ ಆಗಿದ್ದಾರೆ. ಅಕ್ಷರಗೌಡಗೆ ಕನ್ನಡದಲ್ಲಿ ಇದೇ ಮೊದಲನೇ ಸಿನಿಮಾ. ಇವರು ಮೂಲತಃ ಬೆಂಗಳೂರವರಾಗಿದ್ದು ಹುಟ್ಟಿದ್ದು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಕನ್ನಡದ ಹುಡುಗಿಯಾದರೂ ಈಗಾಗಲೇ ಅವರು ತಮಿಳು ಹಾಗೂ ಹಿಂದಿಯಲ್ಲಿ ಕೆಲವು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಇನ್ನು ಯೋಗರಾಜ್ ಭಟ್ರ ಫಿಲ್ಮಲ್ಲಿ ಇವರು ಒಂದು ಮಾಡರ್ನ್ ಹುಡುಗಿಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈ ಪಾತ್ರಕ್ಕೆ ಅವರು ತುಂಬಾನೇ ಸೂಕ್ತವಾಗಿ ಕಾಣಿಸ್ತಾರಂತೆ. ಇನ್ನು ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ಗಳಿದ್ದು ಒಂದು ಪಾತ್ರಕ್ಕೆ ಅಕ್ಷರಗೌಡ ಅವರು ಆಯ್ಕೆ ಆಗಿದ್ರೆ ಇನ್ನೊಂದು ಪಾತ್ರದಲ್ಲಿ ಆಶಿಕಾ ರಂಗನಾಥ್ ಅವರು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಈ ಹಿಂದೆ ಕಾಲ್ ಕೆಜಿ ಪ್ರೀತಿ ಅನ್ನೋ ಫಿಲಮಲ್ಲಿ ಆಕ್ಟ್ ಮಾಡಿದ್ದಂತ ವಿಹಾನ್ ಗೌಡ ಅವರು ಈ ಫಿಲಮಲ್ಲಿ ಹೀರೋ ಆಗಿ ಕಾಣಿಸ್ಕೋತಾ ಇದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಸ್ಟಾರ್ ನಟರುಗಳ ಜೊತೆ ಕೆಲಸ ಮಾಡಿದಂತ ಯೋಗರಾಜ್ ಭಟ್ರು ಇವಾಗ ಮತ್ತೊಮ್ಮೆ ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಸಿನಿಮಾ ಸಂಕ್ರಾಂತಿ ಹಬ್ಬದ ಬಳಿಕ ಶುರು ಆಗುತ್ತಂತೆ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.